ಇದನ್ನು ವಿಶ್ವಾಸದಿಂದ ನಾವು ನಮ್ಮ ಆಚರಣೆಗೆ ಬಂದಿರುತ್ತೇವೆ. ಪಾಪವು ನಾವಾಗಿದ್ದು ನಿಮ್ಮ ಸನ್ನಿಧಿಯನ್ನು ಚಿಂತಿಸಿಕೊಂಡಿರುತ್ತೇವೆ. ಅನಂತವಾದ್ಯ ಮಾತೆ, ನಮ್ಮ ಹೊರೆಯನ್ನು ಕಡೆಗಣಿಸದೆ ದಯದಿಂದ ನಮ್ಮ ಬೇಡಿಕೆಯನ್ನು ಆಲಿಸಿ ಅನುಗ್ರಹಿಸುತ್ತಾರೆ. ಸರ್ವಶಕ್ತ ಕರುಣಾಮಯ ದೇವರೇ, ನಮ್ಮ ನೀನ ಮೂರನೇ ಆರೋಗ್ಯ ಮಾತ್ರ ನಿಮ್ಮ ಸನ್ನಿಧಿಯಲ್ಲಿ
ನಿಮ್ಮ ಸ್ವರೂಪವನ್ನು ಪ್ರದರ್ಶಿಸಿದ ನಾವು ನಿಮ್ಮ ಮಕ್ಕಳನ್ನು
Thank you.
ಪ್ರಭು ಕ್ರಿಸ್ತರ ಸನ್ನಿವೇಶದಲ್ಲೂ ಪ್ರಭು ಕ್ರಿಸ್ತರಲ್ಲಿ ನಮ್ಮಲ್ಲಿರ ಸಹೋದರ ಸಹೋದರಿಗೆ ಹರಿಹರದ ಆರೋಗ್ಯ ಮಾತೆಯ ಸನ್ನಿಧಾನದಲ್ಲಿ ಪ್ರಾರ್ಥಿಸಲು ಬಂದಿರುವಂತಹ ಯಾತ್ರಾರ್ಥಿ ಹರಿಹರದ ಆರೋಗ್ಯ ಮಾತೆಯ ಪುಣ್ಯ ಕ್ಷೇತ್ರ ಕರ್ನಾಟಕ ರಾಜ್ಯದ ಮಧ್ಯಭಾಗದಲ್ಲಿ ಇಲ್ಲಿಂದ ಕರ್ನಾಟಕದ ಯಾವ ಸ್ಥಳಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಮುಖ್ಯ ನಗರಗಳಿಗೆ ಸಾಮಾನ್ಯವಾಗಿ 5-6 ಗಂಟೆಯ ತಾಯಿ ಇಂತಹ ಒಂದು ಕೇಂದ್ರ ಸ್ಥಾನವನ್ನು ಆರಿಸಿಕೊಂಡು ತನ್ನ ದರ್ಶನವನ್ನು ನಮ್ಮ ಗ್ರಾಮದಲ್ಲಿ ನೀಡಿರುವ ಕತೆ ನಮಗೆಲ್ಲರಿಗೂ ವಿಷಯಿಷ್ಟ. ಆ ತಾಯಿ ಸ್ಥಳವನ್ನು ಆರಿಸಿಕೊಂಡು ಇವತ್ತಿಗೂ ಕೂಡ ಆಕೆ ದರ್ಶನವನ್ನು ನೀಡಿರುವ ಗುರುವನ್ನು ಬೆಟ್ಟಿದ್ದಾರೆ. ಅದೇನು ಅದ್ಭುತ ಸ್ವರೂಪ, ಅದ್ಭುತ ಸ್ವರೂಪ. ಆ ಮಾತೆಯ ಸ್ವರೂಪದೆಡೆಗೆ ನೀವು ಮತ್ತು ನಾನು ಸಾಗಿದಾಗ, ನೀವು ಮತ್ತು ನಾನು ಸಾಗಿದಾಗ ನಮಗೆ ಅಲ್ಲಿ ಕಾಣಿಸುವುದು ಒಂದು ಪುಟ್ಟ ಆಕೃತಿಯಲ್ಲ, ಅದರಾಗಿ ದೇವಮಾತೆ ಮರಿಯಳು ಹರಿಹರದ ಆರೋಗ್ಯ ಮಾತೆಯಾಗಿ ಜೀವಿಸುತ್ತಿದ್ದಾಳೆ. ಇದಕ್ಕೆ ಸಾಕ್ಷಿ ಎನ್ನುವಂತೆ ಆಗಸ್ಟ್ 28ನೇ ತಾರೀಕು ಕಳೆದ ವರ್ಷ ಆಗಸ್ಟ್ 28ನೇ ತಾರೀಕು ಹರಿಹರದ ಆರೋಗ್ಯ ಮಾತೆಯ ಸ್ವರೂಪದ ಮಂಟಪದ ಬಳಿಯಲ್ಲಿರುವಂತಹ ಆ ಒಂದು ಸ್ವರೂಪದಿಂದ ಇದಕ್ಕಿಂತ ಹಾಗೆ ಕಣ್ಣಿನಲ್ಲಿ ನೀರು ಕಾಣಿಸಿಕೊಂಡ ಕೆಲವರಿಗೆ ಇದು ಆಶ್ಚರ್ಯ ಮತ್ತು ಕೆಲವರಿಗೆ ಇದು ಏನಕ್ಕೆ ಆಗಿರಬೇಕು ಅಂತ ಹೇಳಿ ಒಂದು ಕೌತುಕ, ಇನ್ನೂ ಕೆಲವರಿಗೆ ಹೇಗೆ ರೀತಿ ಆಗ್ಬಾರ್ದಾಗಿತ್ತು ಅಂಥೇಳಿ ಅವರವರ ರೀತಿಯಲ್ಲಿ ಅವರವರು ಮಾತನಾಡೋದಕ್ಕೆ ಆಗ. ಅದಾದ ನಂತರ ಕೆಲವೊಂದು ಸಾರಿ ನಾವು ನೋಡಿದ ಹಾಗೆ ಆ ಸ್ವರೂಪದಿಂದ ತಾಯಿ ಮಾತನಾಡುತ್ತಾ ಇರುವಂಥ ಅನುಭವವನ್ನು ಅವರಿಂದ ಹಂಚಿಕೊಂಡು ಆ ಕುಟುಂಬದವರಿಗೆ ಕೂತ್ಕೊಂಡಿದ್ದಾರೆ. ಇಡೀ ಕುಟುಂಬ ಒಟ್ಟಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕಾದ್ರೆ ಇದಕ್ಕಿಂತ ಹಾಗೆ ಆವಿ ಮರಿಯ ಎಂದು ಮಾಡ್ತಾ ಇರಬೇಕಾದ್ರೆ ಅವರಿಗೆ ಆ ರೀತಿಯ ಒಂದು ಭಾವನೆ ಆಯಿತು ಅಂತ ಅವ್ರು ಅಂತ ಹೇಳಿದ್ರು. ನಾನು ನೋಡಿಲ್ಲ, ನಾನು ನೋಡಿಲ್ಲ. ಆ ತಾಯಿಯ ಮುಖದಲ್ಲಿ ಮುಗಂಡಗೆ ಕಾಣಿಸ್ತಾ ಇತ್ತು ಅಂತ ಹೇಳಿದ್ರು. ಏನೇ ಇರ್ಬೋದು ಪ್ರಿಯರು, ಏನೇ ಇರ್ಬೋದು, ಒಬ್ಬರಿಗೆ ಒಂದು ಕಣ್ಣೀರನ್ನು ಇಟ್ಟು ಕಾಣಿಸಿಕೊಂಡಿರ್ಬೋದು, ಮತ್ತೊಬ್ಬರಿಗೆ ಮಂದಹಾಸದ ನಗುವನ್ನು ಬೀಸಿಕೊಂಡು ಒಂದಂತೂ ಸತ್ಯ, ದೇವಮಾತೆ ಮರಿಯ ಈ ಪುಣ್ಯಕ್ಷೇತ್ರದಲ್ಲಿ ಕ್ಷೀಣಿಸುತ್ತಿದ್ದಾಳೆ. ಪ್ರೈಸ್ ದಿ ಲಾರ್ಡ್. ಶಿ ಈಸ್ ಅಲೈವ್ ಆ್ಯಂಡ್ ಆಕ್ಟಿವ್. ಇಷ್ಟು ಮಾತ್ರ ನಾನು ಹೇಳಿದ್ರೆ ಸಾಧ್ಯ. ಅದಕ್ಕೆ ಸಾಕ್ಷಿ ಎಂಬಂತೆ ನಾವೆಲ್ಲರೂ ಇಟ್ಟು ಸೇರಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳ ಮೊದಲನೆಯ ಶನಿವಾರದಂದು ನಾವು ಮನಸ್ಸಂಘಟನೆಯ ಕಾರ್ಯಕ್ರಮವನ್ನು ಇಲ್ಲಿ ಆರಂಭ ಮಾಡಿದಾಗ ನಿಧಾನವಾಗಿ ಬೆಳೀತಾ 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 ಇದ್ದು ಸಾಧ್ಯ ಇರಬೇಕಾದ್ರೆ ಅನೇಕರು ನನ್ನ ಬಳಿಯಲ್ಲಿ ಫೋನ್ ಮಾಡಿ ಅದರ ಕಾರ್ಯಕ್ರಮ ಯಾವಾಗ ನಡೆಯುತ್ತದೆ ಅಂತ ಬೆಳಗ್ಗಿನಿಂದ ಯೋಚನೆಗಳು ನಡೀತಾನೆ ಇದ್ದಾರೆ. ಒಂದು ರೀತಿಯಲ್ಲಿ ಆ ತಾಯಿ ತನ್ನ ಜೀವಂತಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅನೇಕ ಸಾರಿ ನಾವು ನೋಡ್ತೇವೆ ಒಂದು ಒಳ್ಳೆಯ ಕಾರ್ಯ ಒಬ್ಬ ವ್ಯಕ್ತಿಯಿಂದ ಆಗ್ತಾ ಇದೆ ಅಂತ ಹೇಳಿದರೆ ಕೂಡಲೇ ಅಲ್ಲಿ ಸೈತಾನ ತನ್ನ ಗುದ್ದನ ಅದನ್ನು ನೋಡ್ತೇವೆ. ಎಲ್ಲಿ ಇವತ್ತಿನ ಮೊದಲನೆಯ ವಾಚನವು ಬಹಳ ಸುಂದರವಾಗಿದೆ. ಎರಡನೆಯ ಪ್ರವಾದಿಯು ದೇವರ ವಾಕ್ಯವನ್ನು ಸಾರುವ ಉದ್ದೇಶದಿಂದ ಹೋಗ್ತಾ ಇರಬೇಕಾದ್ರೆ ಆ ಜನ ಪಾಪ ಅವನ ಎದುರುಗಿಯನ್ನು ಹಾಕ್ತಾರೆ, ಬಾರಿ ಹಾಕ್ತಾರೆ. ಬೇರೆ ಏನಾದರೂ ಬಿಟ್ಟುಬಿಟ್ರೆ ಮತ್ತೆ ಬಂದ್ಬಿಡ್ತಾನೆ. ಅವನ ಅದೃಷ್ಟ ದುರಾದೃಷ್ಟ ಗೊತ್ತಿಲ್ಲ. ಎರಡನೆಯ ಪ್ರವಾದಿಯು ಬಿದ್ದಿರುವಂಥ ಬಾವಿಯಲ್ಲಿ ನೀರಿರೋದಿಲ್ಲ, ಏನಾಗುತ್ತೆ ಕೈ ಕಾಲು ಅವನಿಗೆ ಕೈ ಒಂದು ಬ್ಯಾಂಡೇಜು, ಅವನಿಗೆ ಹೆಂಗಿತ್ತು ಗೊತ್ತಿಲ್ಲ ಬ್ಯಾಂಡೇಜು. ಇಮ್ಯಾಜಿನ್ ಮಾಡ್ಕೊಳ್ಳೋದು ನಾವು
ಬ್ಯಾಂಡೇಜ್ ಕೈ ಒಂದು ಕಾಲದಲ್ಲಿ ಹಾಕೊಂಡು ಹೋಗ್ತಾ ಇದ್ದಾನೆ. ದಾರಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಜನ ಕೇಳ್ತಾರೆ, ಏನೇ ಏನಿಯ ಕೈ ಕಾಲು ಬ್ಯಾಂಡೇಜ್ ಬಿಟ್ಟಿದೆ ಕೇಳಕ್ಕಾಗತ್ತ? ಏನು ಮೂರು ಒಂದು ನನಗೆ ಪ್ರಬಲ ಪಾತ್ರ ನಾನು ಬಿಟ್ಟು ಬಾವಿಯಲ್ಲಿ ಹಾಕಿದ್ರು ಅಂತ ಅವ್ರು ಹೇಳ್ತಾರೆ. ಇಲ್ಲ ನಾನು ಹೋಗ್ತಾ ಇದ್ದೆ ಒಂದು ಹಂತದಲ್ಲಿ ಯಾವುದೋ ಹಣ್ಣಿನ ಸಿಪ್ಪೆ ಬಿದ್ದಿತ್ತು, ಆ ಸಿಪ್ಪೆ ಕಾಲಿಟ್ಟೆ ಚಾರ್ ಬಿದ್ದು ಕೈ ಕಾಲು ಬರ್ತಿರ್ತದೆ. ಜನರು ಆ ಪ್ರಭಾವಿಗೆ ಕೂದ ನೀನು ನ್ಯಾಯವಾಗಿ ಮಾತನಾಡಬಾರ್ದು, ನೀನು ನ್ಯಾಯಪರವಾಗಿ ಇರಬಾರ್ದು ಅಂತ ಹೇಳಿದಾಗ ಎರಮೆಯ ದೇವರು ಹೇಳ್ತಾರೆ, ಸ್ವಾಮಿ ನನ್ನನ್ನು ಬಿಟ್ಟುಬಿಡಿದ್ದು, ನನಗೆ ಏನು ಗೊತ್ತಿಲ್ಲ, ಮಾತಾಡೋದ್ರ ಗೊತ್ತಿಲ್ಲ, ನನ್ನ ಯುವಕ ಬೇರೆಯವ್ರು ನನಗೆ ಕರೀರಿ ಅಂತ ಹೇಳಿದಾಗ ಸ್ವಾಮಿ ನಾನು ನನ್ನನ್ನು ಆರಿಸಿಕೊಂಡಿದ್ದೇನೆ. ಆಗ ಅವನು ಹೇಳ್ತಾನೆ, ನನ್ನ ಹೃದಯದಲ್ಲಿ ದೇವರ ವಾಕ್ಯ ಹಾಗೆ ಸೇರ್ಕೊಂಡ್ಬಿಟ್ಟಿದೆ, ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಯೋವನ ಪ್ರಕಟಣ ಗ್ರಂಥದಲ್ಲಿ ಹೇಳಿದ ಹಾಗೆ ಈ ಕಡೆ ಉಗುಳೋದಕ್ಕೂ ಆಗ್ತಾ ಇಲ್ಲ, ಆ ಕಡೆ ಮುಂಬದಕ್ಕೂ ಆಗ್ತಾ ಇಲ್ಲ. ಎಂತ ಮಾತಾಡಿ ಉಗುಳೋದಕ್ಕೂ ಆಗ್ತಾ ಇಲ್ಲ, ಮುಂಬದಕ್ಕೂ ಆಗ್ತಾ ಇಲ್ಲ. ಅದರಿಂದ ನಾನು ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳಲೇ ರೀತಿಯ ಸಹೋದರ ಸಹೋದರಿಯರಿಗೆ ಇವತ್ತು ನಾವು ಅರಸಿದ್ದಾರೆ ವಾಚ್ಯವನ್ನು ಬ್ಯಾನಿಸಬೇಕಾದ್ರೆ ನಮ್ಮ ಜೀವನದಲ್ಲಿ ಕೂಡ ನಾವು ಆ ದೇವರಿಗೆ ಹತ್ತಿರವಾಗಲು ಪ್ರಯತ್ನ ಅನೇಕ ಶೋಧನೆಗಳು ಬರ್ತಾರೆ. ಚಿಂತೆ ಮಾಡುವುದು ಬೇಡ. ಪ್ರತಿಭಟನೆ ಅನೇಕ ಹರಿಹರದ ಆರೋಗ್ಯ ಮಾತ್ರ ಸಂವಿಧಾನದಲ್ಲಿ ನಿಮ್ಮ ಕೋರಿಕೆಗಳನ್ನು ನಿಮ್ಮ ಕಷ್ಟ ದುಃಖಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವುದರಿಂದ ಆ ತಾಯಿ ಇಲ್ಲಿ ಜೀವಿಸುವ ತಾಯಿಯಾಗಿ ಜೀವಿಸುವ ತಾಯಿಯಾಗಿ ನಿಮ್ಮ ಪ್ರಾರ್ಥನೆಯನ್ನು ಖಂಡಿತವಾಗಿ ಭಾವಿಸುತ್ತಾರೆ, ಮಾತ್ರವಲ್ಲ ಅದನ್ನು ಈಡೇರಿಸಿ ಆಶೀರ್ವದಿಸುತ್ತಾರೆ. ಈ ಜೀವಂತ ತಾಯಿಯ ಸಮ್ಮುಖದಲ್ಲಿ ನಾವೆಲ್ಲರೂ ಕೂಡ ಪವಿತ್ರ ಪರಮಾತ್ಮ ಸಾಧನೆಯನ್ನು ಸ್ವೀಕರಿಸುವಾಗ ಕ್ರಿಸ್ತನು ನಮ್ಮ ಬಾಳನ್ನು ಬೆಳಗಿಸುವಂತೆ ಆಗಲಿ. ಪ್ರೀತಿಯ ಸಹೋದರ ಸಹೋದರಿ, ನೀವು ಈ ದಿನ ನೀಡುವಂತಹ ನಿಮ್ಮ ಉದಾರ ಮನಸ್ಸಿನ ಕಾಣಿಕೆಯನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಉದ್ದಾಶನ ಉದ್ದೇಶವಾಗಿರುವಂತಹ ಕ್ರೀಡೆಗಳನ್ನು ಅಂದರೆ ಈ ಪೀಠಕ್ಕೆ ಹತ್ತಿರವಾಗಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಬಂದು ಅದನ್ನು ತೆಗೆದುಕೊಂಡು ಹೋಗಿದ್ದಾರೆ. ನಿಮ್ಮ ನಿಮ್ಮ ಮನಸ್ಸಿನಲ್ಲಿ ದೇವರು ಈ ಉದ್ದೇಶಕ್ಕಾಗಿ ಅನೇಕ ಬೆಂಚುಗಳನ್ನು ನೀಡುವುದಕ್ಕೆ ಮುಂದೆ ಬಂದಿದ್ದಾರೆ. ಆದರೆ ಅಷ್ಟು ನಾನು ಕೊಡೋದಕ್ಕಾಗಲ್ಲ, ನನ್ನ ಕೈಲಾದ ಸಹಾಯವನ್ನು ಇವತ್ತು ಮಾಡಿ.
Thank you.
ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತನ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪ್ರಾರ್ಥನೆ ಮಾಡಲಾದ ಸಮಯದಲ್ಲಿ ಸ್ವಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಬರೆದು ತಮ್ಮ ಶಿಷ್ಯರಿಗೆ ತೆಗೆದುಕೊಂಡು ಇದನ್ನು ನೀವೆಲ್ಲರೂ ಪೂಜಿಸಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಆ ಪಾತ್ರೆಯನ್ನು ತೆಗೆದುಕೊಂಡರು, ಮತ್ತೊಮ್ಮೆ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯನಿಗೆ ಕೊಡುತ್ತ ಎಂದರು. ತೆಗೆದುಕೊಳ್ಳಿ ಮತ್ತು ಕೊಡುವುದರಿಂದ ನೀವೆಲ್ಲರೂ ಮಾಡಿ, ಏಕೆಂದರೆ ಸಾಂತ ಮರಕಡಿಕೆಯ ನನ್ನ ರಕ್ತದ ಪಾತ್ರ. ಇವೆಲ್ಲವೂ ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ. ವಿಶ್ವಾಸದ ರಹಸ್ಯ ಇವರ
ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುತ್ತೇವೆ
Thank you.
ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ನಾವು ಮಂಡಪ ಪ್ರಾರ್ಥನೆಗೆ ಭಾಗವಹಿಸಿದವರೆಲ್ಲ ತಿಳಿಯಪಡಿಸಿದ ಹಾಗೆ ಅನ್ನಸಂದರ್ಪಣೆಯಲ್ಲಿ ಕಾರ್ಯಕ್ರಮ 8 ಗಂಟೆಗೆ ಮುಕ್ತಾಯ ಆಗುತ್ತೆ. ಚಿಂತೆ ಮಾಡಬೇಡ, ಬೇರೆ ಊರಿಗೆ ಹೋಗುವಂಥವ್ರು ಯಾರಾದರೂ ಇದ್ದರೆ ಹೋಗಿ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಯಾವತ್ತೂ ಸಮಯ ಪರಿಪಾಲನೆಯನ್ನು ಸಂಪೂರ್ಣವಾಗಿ ಮಾಡುವಂಥದ್ದಿಲ್ಲ. 7:30 ಗಂಟೆಗೆ ಅನ್ನಸಂದರ್ಪಣೆ ಮಾಡ್ತಾ ಹೋಗ್ತೀವಿ, ಭಾಗವಹಿಸಿ ಆನಂದ ನಮ್ಮ ಮನೆಗಳಿಗೆ ಹೋಗುವಂಥದ್ದು. ಇಲ್ಲಿ ಉಳಿದುಕೊಳ್ಳುವಂತಹ ಯಾತ್ರಾರ್ಥಿಗಳಿಗೆ ಒಂದು ಅವಕಾಶ ಮೌನ ಆರಾಧನೆಯನ್ನು ಮಾಡಿ ಮೌನ ಆರಾಧನೆ ಸೈಲೆಂಟ್ ಅಡೊರೇಷನ್. Be still and know that I am in the God. ಅದಕ್ಕಾಗಿ ನಾವು 9:00 ಗಂಟೆಯಿಂದ 10 ಗಂಟೆಯವರೆಗೆ ಮೌನ ಆರಾಧನೆ ಮೌನ ಸ್ಮೃತಿ ಪ್ರಾರ್ಥನೆ ಈ ಕಾರ್ಯದಲ್ಲಿ ನಡೆಯುತ್ತದೆ. ಯಾರ್ಯಾರು ನಮ್ಮ ಕಾಂಪೌಂಡ್ ಒಟ್ಟಾಗದಲ್ಲಿ ಇದ್ದೀರಾ ಅವರ ಬಗ್ಗೆ ನಿಮ್ಮ ಸದಸ್ಯರು ಒಟ್ಟಾಗಿ ಸೇರಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸೋಣ. ಅದರ 9:00 ಗಂಟೆಯವರೆಗೆ ಅದೇ ರೀತಿಯಲ್ಲಿ ಮುಂದಿನ ತಿಂಗಳ ಮೊದಲನೆಯ ಶನಿವಾರದ ಪತ್ರಿಕಾರ್ಯಗಳು May 4 ಮತ್ತು ಭಾನುವಾರದ 5 ನಡೆಯುತ್ತದೆ. ಅನೇಕರು ಇವತ್ತು ಪ್ರಾರ್ಥನೆಯನ್ನು ಮಾಡಿರಬಹುದು, ಅದೇ ರೀತಿಯಲ್ಲಿ ಅದು ಈಡೇರಿದ ಪ್ರಾರ್ಥನೆಯನ್ನು ಕೇಳಿಕೊಂಡಿರಬಹುದು. ತಾಯಿಯನ್ನು ಈಡೇರಿಸಿ ಮತ್ತೆ ನಮಗೆ ಕರ್ಕೊಂಡು ಬರ್ತಾರೆ ಎಂಬ ನಂಬಿಕೆಯಿಂದ ನಾನು ಇದನ್ನು ಮುಂದೆ ಪಡಿಸಿದ ನಾನು ನೋಡ್ತಾ ಇದ್ದೇನೆ. ಎಲ್ಲ ಪ್ರಕಾರ ಪ್ರತಿ ತಿಂಗಳ ಮೊದಲನೆಯ ಶನಿವಾರ ಮತ್ತು ಭಾನುವಾರದ ಈಗಿನ ಭಕ್ತಿ ಕಾರ್ಯಗಳಲ್ಲಿ ಭಾಗವಹಿಸಲು ತಿಳಿದುಕೊಳ್ಳುವಂತಹ ಯಾತ್ರಾರ್ಥಿಗಳಿಗಾಗಿ ಆಗಮನಿಯ ಶಾಂತ ಕುಮಾರ್ ಅವರು ಭಕ್ತಾದಿಗಳನ್ನು ಪ್ರತಿ ಸಾರಿ 1 ಬಸ್ ಕರ್ಕೊಂಡ್ಬರ್ತಾ ಇದ್ದರು. ಈಗ 2 ಬಸ್ ಆಗಿದ್ದರು, ಅದು 4:00 ಆಗಿ 8:00 ಆಗಿ 10:00 ಆಗಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡೋಣ. 2 ಬಸ್ ಬೆಳಗ್ಗೆ ವಿದ್ಯಾರ್ಥಿಗಳ ಬಂದಿತ್ತು, ಈಗ ಇಬ್ಬರು ಸಾಯಂಕಾಲ ಮಂಗಳೂರಿನ ಬಂಟ್ವಾಳದಿಂದ 1 ಬಸ್ಗೆ ಬರೆಯುತ್ತದೆ. ನಾಳೆ ಮಧ್ಯಾಹ್ನ ಮಂಗಳೂರಿನ ಚಕ್ಕೂರಿನಿಂದ 2 ಬಸ್ಗಳು ಬರುತ್ತಾರೆ. ಮತ್ತು ಉಳಿದ ನಲ್ಲಿ ಹರಿಹರದ ಆರೋಗ್ಯ ಮಾತ್ರ ಕೊಡಿ ಕ್ಷೇತ್ರದಲ್ಲಿ ನೀವು ಮತ್ತು ನಾನು ಆಕೆ ಸ್ಕೃತಿ ಮತ್ತು ಅನುಗ್ರಹಕ್ಕೆ ಪಾತ್ರವಾಗಲು ದೇವರು ನಮಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇದಕ್ಕಾಗಿ ಪ್ರಯತ್ನಿಸ್ತಾ ಇರುವಂತಹ ಶಾಂತ ಮಾತ್ರ ಕಂಡವರಿಗೆ ಸಮರ್ಪಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಂಪಾದನೆ
ಪ್ರಾರ್ಥನೆ ಆಲಿಸು ಎಂಬನು
ಕನ್ನಿಕೆಯಲ್ಲಿಗೆ ಕಳುಹಿಸಿದರು. ಆಕೆಗೆ ದಾವೀದರಸನ ವಂಶಜನಾದ ಜೋಸೇಫನೊಂದಿಗೆ ನಿಶ್ಚಿತಾರ್ಥವಾಗಿತ್ತು. ಆಕೆಯ ಹೆಸರು ಮರಿಯ. ದೇವದೂತನು ಆಕೆಯ ಬಳಿಗೆ ಬಂದು, ದೈವಾನುಗ್ರಹ ಬರಿತಳೆ, ನಿನಗೆ ಶುಭವಾಗಲಿ, ಸರ್ವೇಶ್ವರ ನಿನ್ನೊಡನೆ ಇದ್ದಾರೆ ಎಂದನು. ಈ ರಹಸ್ಯವನ್ನು ವಿಶ್ವ ಗುರುಗಳ ಎಲ್ಲ ಧರ್ಮಾಧ್ಯಕ್ಷರ ಗುರು ಧರ್ಮ ಬಗ್ಗಿನ ಉದ್ದೇಶಕ್ಕಾಗಿ ಅರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಧನ್ಯಳು ನೀನು, ನಿನ್ನ ಕರುಳ ಕುಡಿಯು ಧನ್ಯ. ನನ್ನ ಪ್ರಭುವಿನ ತಾಯಿ ನೀನು, ನನ್ನ ಬಳಿಗೆ ಬಂದದ್ದು ಅದೆಂಥ ಭಾಗ್ಯ. ನಿನ್ನ ವಂದನೆಯ ದನಿ ನನ್ನ ಕಿವಿ ತಾಕಿದೊಡನೆ ನಲಿದಾಡಿತು ಆನಂದದಿಂದ ನನ್ನ ಕರುಳ ಕುಡಿ. ನಂಬಿ ಧನ್ಯಳಾದ ನೀನು, ದೇವರಿಂದ ಬಂದ ವಾರ್ತೆ ನೆರವೇರಿಯೇ ತೀರುವುದೆಂದು ಈ ರಹಸ್ಯವನ್ನು ನಮ್ಮ ಎಲ್ಲ ಕುಟುಂಬಗಳಿಗಾಗಿ ಅರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರು ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಬೆತ್ಲೆಹೇಮಿನಲ್ಲಿ ಇದ್ದಾಗ ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿತು. ಆಕೆ ಚೊಚ್ಚಲ ಮಗನಿಗೆ ಜನ್ಮವಿದ್ದು ಇದ್ದ ಬಟ್ಟೆಯಲ್ಲಿಯೇ ಸುತ್ತಿ ಅದನ್ನು ಗೋದಲಿಯಲ್ಲಿ ಮಲಗಿಸಿದಳು. ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಈ ರಹಸ್ಯವನ್ನು ನಮ್ಮ ಎಲ್ಲ ತಂದೆ ತಾಯಿಯರಿಗಾಗಿ ಅರ್ಪಿಸುತ್ತಾ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಮರ್ಪಣೆ. ಸಿಮೆಯೋನನು ಆ ಮಗುವನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ದೇವರನ್ನು ಹೀಗೆಂದು ಸ್ತುತಿಸಿದನು. ನಿನ್ನ ಮಾತು ಸರ್ವೇಶ್ವರ ನೆರವೇರಿತಿಂದು ಇನ್ನು ತೆರಳಬಿಡು ಶಾಂತಿಯಿಂದ ನಿನ್ನ ದಾಸನಾದ ಎನ್ನನು. ನೀನಿಂತ ಉದ್ಧಾರಕನನ್ನು ನಾ ಕಣ್ಣಾರೆ ಕಂಡೆ. ಜನರೆಲ್ಲರ ಸಮ್ಮುಖದಲ್ಲಿ ನೀನೀತನನ್ನು ಪ್ರತ್ಯಕ್ಷ ಮಾಡಿರುವೆ. ಈತ ಅನ್ಯ ಜನರನ್ನು ಬೆಳಗಿಸುವ ಜ್ಯೋತಿ, ನಿನ್ನ ಜನ ಇಸ್ರೇಲರಿಗೆ ತರುವನು ಕೀರ್ತಿ. ಈ ರಹಸ್ಯವನ್ನು ನಮ್ಮ ಎಲ್ಲ
ತಾಯಂದಿರಿಗೆ ಅರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ಉದರದ ಫಲವಾದ ಯೇಸುವು ಧನ್ಯರು. ಗೋಚರ ಆಗ ತಾಯಿಯು, ಕಂದ ನಮಗೆ ಏಕೆ ಹೀಗೆ ಮಾಡಿದೆ? ನಿನ್ನ ತಂದೆಯು ನಾನು ಎಷ್ಟೋ ಕಳವಳ ಪಟ್ಟು ನಿನ್ನನ್ನು ಹುಡುಕಾಡಿದೆವಲ್ಲ ಎಂದಳು. ಅದಕ್ಕೆ ಉತ್ತರವಾಗಿ ಯೇಸು, ನೀವು ನನ್ನನ್ನು ಹುಡುಕಿದ್ದೇಕೆ? ನಾನು ನನ್ನ ತಂದೆಯ ಆಲಯದಲ್ಲಿ ಇರಬೇಕೆಂದು ನಿಮಗೆ ತಿಳಿಯದೆ ಹೋಯಿತೆ ಎಂದರು. ಆದರೆ ಅವರ ಮಾತು ತಂದೆ ತಾಯಿಗಳಿಗೆ ಅರ್ಥವಾಗಲಿಲ್ಲ. ಈ ರಹಸ್ಯವನ್ನು ನಮ್ಮ ಎಲ್ಲ ಯುವಕ ಯುವತಿಯರಿಗೆ ಅರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರು ನೀವು ಧನ್ಯರು, ಮತ್ತು ನಿಮ್ಮ ಮೊದಲಿನ ಫಲವಾದ ಯೇಸು ಧನ್ಯರು. ಮಾರನೆಯ ದಿನ ಗಲಿಲೆಯದ ಕಾನಾ ಎಂಬ ಊರಿನಲ್ಲಿ ಒಂದು ಮದುವೆ ನಡೆಯಿತು. ಯೇಸು ಸ್ವಾಮಿಯ ತಾಯಿ ಅಲ್ಲಿಗೆ ಬಂದಿದ್ದರು. ಯೇಸುವಿಗೂ ಅವರ ಶಿಷ್ಯರಿಗೂ ಆ ಮದುವೆಗೆ ಆಮಂತ್ರಣವಿತ್ತು. ಆ ಸಂದರ್ಭದಲ್ಲಿ ದ್ರಾಕ್ಷಾರಸ ಸಾಲದೆ ಹೋಯಿತು. ಆಗ ಯೇಸುವಿನ ತಾಯಿ ಅವರಲ್ಲಿ ದ್ರಾಕ್ಷಾರಸ ಮುಗಿದು ಹೋಗಿದೆ ಎಂದು ಯೇಸುವಿಗೆ ಹೇಳಿದರು. ಅದಕ್ಕೆ ಯೇಸು, ಅಮ್ಮ ಇದನ್ನು ನನಗೇಕೆ ಹೇಳುತ್ತೆ, ನನ್ನ ಗಳಿಗೆ ಇನ್ನೂ ಬಂದಿಲ್ಲ ಎಂದು ಉತ್ತರ ಕೊಟ್ಟರು. ತಾಯಿ ಸೇವಕರಿಗೆ ಆತ ಹೇಳಿದಂತೆ ಮಾಡಿ ಎಂದು ತಿಳಿಸಿದರು. ಆನಂತರ ಯೇಸು ಈ ಅದ್ಭುತ ಕಾರ್ಯವನ್ನು ಕಾನಾ ಊರಿನಲ್ಲಿ ನೆರವೇರಿಸಿದರು. ಈ ರಹಸ್ಯವನ್ನು ನಮ್ಮ ಎಲ್ಲ ಮಕ್ಕಳಿಗಾಗಿ ಅರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತಾ ಮರಿಯಾ ದೇವಿ ಮಾತೆಯೇ, ಪಾಪಿಗಳಾಗಿ ನಮಗಾಗಿ ಸಮಯದಲ್ಲಿಯೂ ಪ್ರಾರ್ಥಿಸಿ ಸ್ವಾಮಿ ತಮ್ಮ ಶಿಲುಬೆಯನ್ನು ತಾವೇ ಹೊತ್ತುಕೊಂಡು ಕಪಾಲ ಎಂಬ ಸ್ಥಳಕ್ಕೆ ಹೋದರು. ಯೇಸುವಿನ ತಾಯಿ, ತಾಯಿಯ ಸಹೋದರಿ ಕ್ಲೋಪನ ಹೆಂಡತಿ ಮರಿಯ ಮತ್ತು ಮಗ್ದಲದ ಮರಿಯ ಇವರ ಶಿಲುಬೆಯ ಬಳಿಯಲ್ಲಿ ನಿಂತಿದ್ದರು. ಈ ರಹಸ್ಯವನ್ನು ಮಾನಸಿಕ ಹಾಗೂ ದೈಹಿಕ ಕಾಯಿಲೆಯಿಂದ ಬರಳುತ್ತಿರುವವರಿಗಾಗಿ ಅರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು.
ಎಂಟನೆಯ ಮಂಟಪ ಪವಿತ್ರಾತ್ಮರ ಆಗಮನ. ಪಂಚಶತಮ ಹಬ್ಬದ ದಿನ ಭಕ್ತ ವಿಶ್ವಾಸಿಗಳೆಲ್ಲರೂ ಒಂದು ಸ್ಥಳದಲ್ಲಿ ಸಭೆ ಸೇರಿದರು. ಫಕ್ಕನೆ ಬಲವಾದ ಬಿರುಗಾಳಿ ಬೀಸುತ್ತಿದೆಯೋ ಎಂಬಂತೆ ಶಬ್ದ ಒಂದು ಆಕಾಶದಿಂದ ಕೇಳಿ ಬಂತು. ಅದು ಅವರ ಕುಳಿತಿದ್ದ ಮನೆಯಲ್ಲೆಲ್ಲ ಮಾರ್ದನಿಸಿತ್ತು. ಅಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಅವು ವಿಂಗಡ ವಿಂಗಡವಾಗಿ ಪ್ರತಿಯೊಬ್ಬರ ಮೇಲೂ ನೆಲೆಸಿದ್ದವು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಈ ರಹಸ್ಯವನ್ನು ಹರಿಹರದ ಈ ಧರ್ಮ ಕೇಂದ್ರಕ್ಕಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ. ನಮೋ ಮರೆಯ ಕೃಪಾ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಶ್ರೀಹರಿ ನೀವು ಧನ್ಯರು, ಮತ್ತೆ ನಿಮ್ಮ ಮಗನದ ಫಲವಾದ ಯೇಸು ಧನ್ಯರು. ಧನ್ಯಳೆಂದು ಹೊಗಳರು ಎನ್ನನು ಇಂದಿನಿಂದ ಸರ್ವ ಜನಾಂಗ. ಈ ರಹಸ್ಯವನ್ನು ನಮ್ಮ ಶಿವಮೊಗ್ಗ ಧರ್ಮ ಪ್ರಾಂತ್ಯಕ್ಕಾಗಿ ಅರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಧರ್ಮಾಧ್ಯಕ್ಷರು, ಎಲ್ಲ ಯಾಜಕರು ಪ್ರೀತಿ ವಿಶ್ವಾಸದಿಂದ ಜೀವಿಸಲು ಹಾಗೂ ಧರ್ಮಕ್ಷೇತ್ರದ ಪಾಲನಾ ಯೋಜನೆಗಳು ಯಶಸ್ವಿಯಾಗುವಂತೆ ಆಗಲೆಂದು ಪ್ರಾರ್ಥಿಸೋಣ. ನಮೋ ಮರಿಯ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತೆ ಮೊದಲದ ಫಲವಾದ ಯೇಸುವ ಧನ್ಯರು. ಆಕಾಶದ ರಚನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಆಕೆ ತುಂಬು ಗರ್ಭಿಣಿ, ಪ್ರಸವ ವೇದನೆಯಿಂದ ನರಳುತ್ತಿದ್ದಳು. ಅದಾದ ನಂತರ ನಡೆದ ಘಟನೆಗಳನ್ನು ನಾವು ಸ್ಮರಿಸಿಕೊಂಡು ಆಕೆ ಒಂದು ಮಗುವಿಗೆ ಜನ್ಮವಿತ್ತಳು. ಅದನ್ನು ಸಿಂಹಾಸನದ ಮೇಲೆ ದೇವರು ಇರಿಸಿದರು. ಈ ರಹಸ್ಯವನ್ನು ಇಂದು ಬಂದಿರುವಂಥ ಎಲ್ಲ ಯಾತ್ರಿಕರಿಗಾಗಿ ಸಮರ್ಪಿಸಿ ಪ್ರಾರ್ಥಿಸೋಣ. ಹರಿಹರದ ಆರೋಗ್ಯ ಮಾತೆಯ ಪುಣ್ಯಕ್ಷೇತ್ರದ ಮೇಲೆ ನಂಬಿಕೆಯನ್ನು ಇರಿಸಿಕೊಂಡು ಆಕೆಯ ಭಿನ್ನಕ್ಕೆ ಸಮರ್ಪಿಸಿ ಬಂದಿರುವಂಥ ಎಲ್ಲ ಯಾತ್ರಾರ್ಥಿಗಳ ಉದ್ದೇಶಕ್ಕಾಗಿ ನಾವು ಭಕ್ತಿಯಿಂದ ಬೇಡಿಕೊಳ್ಳೋಣ. ನಮೋ ಮರಿಯ ಕೃಪಾಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವೆಲ್ಲರೂ ಕೂಡ ದೇವಾಲಯದ ಒಳಕ್ಕೆ ಸಾಗಿ ಅಲ್ಲಿ ಹರಿಹರದ ಆರೋಗ್ಯ ಮಾತೆ ಗೌರವಾರ್ಥವಾಗಿ ಗೀತೆಯನ್ನು, ಪವಿತ್ರಾತ್ಮ ಗೀತೆಯನ್ನು ಹಾಡಿ ಆನಂತರ ನಾವು ಗುರುಗಳು ನಿಮ್ಮೆಲ್ಲರ ಶಿರದ ಮೇಲೆ ಕರವನ್ನು ಇಟ್ಟು ಪ್ರಾರ್ಥನೆಯನ್ನು ಮಾಡ್ತೇವೆ. ಅದಾದ ತಕ್ಷಣ ಅನ್ನ ಸಂತರ್ಪಣೆ ಇಲ್ಲಿ ಪಕ್ಕದಲ್ಲಿ ಮರಿಯ ಸದನದಲ್ಲಿ ನಡೆಯುತ್ತಾ ಇದೆ. ಅದರಲ್ಲಿ ಪ್ರತಿಯೊಬ್ಬರು ಆಶೀರ್ವದಿಸಲ್ಪಟ್ಟಂಥ ಆಹಾರವನ್ನು ಸ್ವೀಕರಿಸಿ ಮನೆಗೆ ತೆರಳಬೇಕೆಂದು ನಾನು ಕೇಳಿಕೊಳ್ಳುತ್ತಾ ಇದ್ದೇನೆ. ಅದರ ಜೊತೆಗೆ ಇಲ್ಲಿ ಉಳಿದುಕೊಳ್ಳುವ
ಹೋದ ಎಲ್ಲ ಯಾತ್ರಾರ್ಥಿಗಳು ಹಾಗೂ ಧರ್ಮಕ್ಕೆ ಸದಸ್ಯರು ರಾತ್ರಿ 9-10 ಗಂಟೆಗೆ ನಡೆಯುವ ಮೌನ ಆರಾಧನೆಯಲ್ಲಿ ಭಾಗವಹಿಸಬೇಕೆಂದು ನಾನು ಕೇಳಿಕೊಳ್ತಾರೆ. ನಾಳೆ ಬೆಳಗಿನ ಕಾರ್ಯಕ್ರಮಗಳು ಬೆಳಗ್ಗೆ 7:30 ಗಂಟೆಗೆ ಆರಂಭವಾಗುತ್ತದೆ. ಮೈಸೂರಿನ ಪ್ರಭುವಾಣಿ ಮಿನಿಸ್ಟ್ರೀಸ್ ಇವರು ಈ ಒಂದು ಧ್ಯಾನಕೂಟದ 2ನೇ ದಿನವನ್ನು ಕೂಡ ನಮಗಾಗಿ ನಡೆಸಿಕೊಡಲಿದ್ದಾರೆ. ಸಮಸ್ಯೆಗಳ
Thank you.
பால் ரெண்டு பாட்டில் எந்த சீரி